ರಾಜ್ಯ ಸರ್ಕಾರಕ್ಕೆ. ಇಷ್ಟು ದಿನ ಈ ಬಡಾವಣೆಯ ಜನರು ನೆಮ್ಮದಿಯಿಂದ ಜೀವನ ಮಾಡುತ್ತಿದ್ರು. ಆದರೆ ಮಹಾನಗರ ಪಾಲಿಕೆ, ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಮಾಡಿರುವ ಎಡವಟ್ಟಿನಿಂದ ಈಗ ಇಲ್ಲಿನ ಜನರಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಯಾಕೆ, ಏನಾಯಿತು ಅನ್ನೋದಕ್ಕೆ ಉತ್ತರ ಜನ ಒಂದು ಕಡೆ. ಕೊರೋನಾ ಹೆಣದ ಸಮಾಧಿಯನ್ನು ನಾಯಿ ಕೆದರಿ ಹೋಗಿರುವ ದೃಶ್ಯ ಇನ್ನೊಂದು ಕಡೆ. ಪೊಲೀಸರಿಗೆ ಮಾಹಿತಿ ನೀಡುತ್ತಲೇ ಆತಂಕದಲ್ಲಿರುವ ಜನರು. ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಎಸ್ಒಜಿ ಕಾಲೋನಿಯಲ್ಲಿ. ಹೌದು, ಇಲ್ಲಿನ ಜನರು ಪ್ರತಿಭಟನೆ ಮಾಡುತ್ತಿರುವ ಉದ್ದೇಶ ಕೊರೋನಾದಿಂದ ಮೃತಪಟ್ಟ 4 ಜನರನ್ನು ಬಡಾವಣೆಯ ಪಕ್ಕದ ರುದ್ರಭೂಮಿಯಲ್ಲಿ ಹೂತು ಹಾಕಿದ್ದಾರೆ. ಕಳೆದ 2 ದಿನದ ಹಿಂದೆ ರಾತ್ರೋರಾತ್ರಿ ಮಹಾನಗರ ಪಾಲಿಕೆ ಕಮಿಷನರ್, ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಸ್ಥಳೀಯ ಕಾರ್ಪೊರೇಟರ್ಗೆ ಹಾಗೂ ಜನರಿಗೆ ಯಾವುದೇ ಮಾಹಿತಿ ಇಲ್ಲದೆ ಹಿಂದೂ ರುದ್ರಭೂಮಿಗೆ ಬಂದು ಮಣ್ಣು ಮಾಡಿ ಹೋಗಿದ್ದಾರೆ. ಅಲ್ಲದೆ ಅಲ್ಲಿನ ರುದ್ರಭೂಮಿಯ ವಾಚ್ಮನ್ ಅವರನ್ನು ಬೆದರಿಸಿ ಕೇ ಪಡೆದು ಮಣ್ಣು ಮಾಡಿ ಹೋಗಿದ್ದರಿಂದ ಜನರ ಆತಂಕಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಇಡೀ ಎಸ್ಒಜಿ ಕಾಲೋನಿಯ ಜನರು ಇಂದು ಒಗ್ಗೂಡಿ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಅಲ್ಲಿನ ಕಾರ್ಪೊರೇಟರ್ ಹೇಳುವಂತೆ ಇದು ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಘಟನೆ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಕೊರೋನಾ ತಂದಕ್ಕೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಿನ್ನೆ ರಾತ್ರಿ 11:00 ಗೊತ್ತಾಯ್ತು. ಗೊತ್ತಾದ ಕೂಡಲೇ ನಾವು ಇವನವರು ಯಾರು ಮಸಣಕಾಯಿ ಪರಮೇಶ್ವರಪ್ಪನ್ನು ಮತ್ತು ಇನ್ನೊಬ್ಬನು ನಮ್ಮ ಕಾರ್ಪೆಟ್ರಿಗೆ ಬೆಳಗ್ಗೆನ ಹೇಳಿದ್ವಿ, ಏನಣ್ಣ ಹಿಂಗೆಲ್ಲ ಆದರೆ ಹೆಂಗೆ, ಊರಲ್ಲಿ ಯಾವ ಕಾಯಿಲೆ ಇಲ್ಲ ಏನಿಲ್ಲ ತಂದು ಹಾಕಿದ್ರು ಅಂತಂದು ಅದಕ್ಕೆ ನಾವೆಲ್ಲರೂ ಸೇರಿ ಪ್ರತಿಭಟನೆ ಮಾಡ್ತಾವಣ್ಣ, ನೀವು ಬರಬೇಕು ಅಂತಂದು ಅವ್ರು ನಮಗೆ ಸಹಕಾರ ಕೊಟ್ಟರು ಒಳ್ಳೆಯದಕ್ಕೆ. ಅದಕ್ಕೆ ಇವತ್ತು ನಾವು ಹೇಳೋದಷ್ಟೇ, ನಗರ ಪಾಲಿಕೆಗೆ ಜಿಲ್ಲಾಡಳಿತಕ್ಕೆ ಹೇಳೋದಷ್ಟೇ, ಎಲ್ಲರ ಒಂದು 3-4 ಎಕರೆ ಹೊಲವನ್ನು ಎಲ್ಲರೂ ತಗೊಳ್ಳಿ, ಆ ಸರ್ಕಾರ ಕೈಲಲ್ಲ, ನಾವು ಬೇಕಾದ್ರೆ ಪಟ್ಟಿ ಎತ್ತಿ ಕೊಡ್ತೇವೆ, ಅದನ್ನು ಹೊಲ ತಗೊಂಡು ಬೇಕಾ ಬಡವ್ರ ಬಗ್ಗೆ ಸತ್ತರಿಗೆ ಕೊರೋನಾ ಆದವ್ರಿಗೆ ಹೋಗಿ ಮಣ್ಣು ಮಾಡಿ, ಅದನ್ನು ಊರು ಪಕ್ಕದಲ್ಲಿ ಬೇಡ, ಇಲ್ಲೆಲ್ಲ ದುಡ್ಕೊಂತೀನ ಜನ. ಈ ಸರ್ಕಾರ ಮಾಡ್ತಿರೋದೇನಂದರೆ ಅತ್ತಂಗು ಮಾಡ್ತೈತಿ, ಇತ್ತ ಇದನ್ನು ಮಾಡ್ತಾ ಇವತ್ತು ನಮ್ಮನ್ನು ಬಲಿ ತಗೊಂತದೆ. ಇವತ್ತು ಸರ್ಕಾರದ ವೈಫಲ್ಯನೂ ಸರಿಯಿಲ್ಲ, ಸರ್ಕಾರದಲ್ಲೇ ಸರಿ ಇದ್ದಿದ್ರೆ ಇವತ್ತು ಇವಂಗೆ ಹಾಕದ್ದಲ್ಲ. ಅವನು ಎಲ್ಲೆಲ್ಲಿ ಇಡಬೇಕು, ಎಲ್ಲೆಲ್ಲಿ ಮಾಡಬೇಕು ಮಾಡಿಬಿಡೋದು, ಹೊಲಗೆಲ್ಲ ತಗೊಂಡು ಇವತ್ತು ಸರ್ಕಾರನ ನಾಚಿಕೆಟ್ಟು ನಿಂತ್ಕೊಂಬಿಟ್ಟೈತಿ ಜನ. ಇವತ್ತು ಊರು ಬಿಟ್ಟು ಹೋಗ್ತಿದ್ದಾರೆ. ಇವತ್ತು ನಮ್ಮೂರಲ್ಲಿ ಎಲ್ಲ ಚೆನ್ನಾಗಿದೆ, 1,500 ಮನೆ, ರಾಮನಗರ 1,000 ಮನೆ, ಯಾರಿಗೇನು ಒಂದು ಏನು ತೊಂದರೆ ಇಲ್ಲ, ಒಂದು ಜ್ವರ ಬಂದಲ್ಲ. ಇವತ್ತು ಇವರಾಗಿ ಬಂದಿಲ್ಲೇ ನಗರ ಪಾಲಿಕೆ ತಂದು ನಮ್ಗೆ ಹಚ್ಚಿದಂಗೆ ಆಗತ್ತೆ. ಅದಕ್ಕೆ ಇವ್ರು ಮಾಡಿದಂಥ ಪರಮೇಶ್ವರಪ್ಪನ್ನು ಅವನೇನು ನಿಖಿಲನ್ನು ನೀ ಏರಿಯಾದಾಗ ಅಡ್ಡಾಡ್ತಾರೆ ಈಗ ಅವರು, ಅವರೆಲ್ಲರೂ ಎಲ್ಲಿ ಜನಕಸ್ತಾರ ಅಂತ ಬೈಗೈತಿ. ಅವ್ರು ಕೂಡಲೇ ಇಬ್ಬರಿಗೆ ಅಸೆಸ್ಮೆಂಟ್ ಮಾಡಬೇಕು. ನಮ್ಮ ಹಿಂದೂ ಮಸಣಕ್ಕೂ ಔಷಧಿ ಹೊಡಿಬೇಕು, ಪಕ್ಕದಲ್ಲಿ ಕ್ರಿಶ್ಚಿಯನ್ ಮಸಣ ಐತೆ ಅದಕ್ಕೂ ಔಷಧಿ ಹೊಡಿಬೇಕು, ಅದ್ರ ಪಕ್ಕದಾಗ ಮುಸ್ಲಿಮ್ಸ್ ಮಸಣ ಐತೆ ಅದಕ್ಕೂ ಔಷಧಿ ಹೊಡಿಬೇಕು, ಅದಕ್ಕೆಲ್ಲ ಔಷಧಿ ಹೊಡೆದು ಯಶೋಜ ಕಾಲೋನಿಗೆ ಮತ್ತು ರಾಮನಗರಕ್ಕೆ ಎಲ್ಲಕ್ಕೂ ಔಷಧಿ ಹೊಡಿಬೇಕು. ಅವ್ರು ಔಷಧಿ ಹೊಡೆದ ಕಾಲಕ್ಕಂದ್ರೆ ನಾವು ಇದನ್ನೆಲ್ಲ ಬಿಡ್ತೇವೆ, ಹೋರಾಟನ ನಗರ ಪಾಲಿಕೆ ಮುಂದೆ ಕುಂದರ್ಬೇಕಾಗ್ತದೆ. ಎಚ್ಚರ ನಗರ ಪಾಲಿಕೆಗೆ ಎಚ್ಚರ. ಇನ್ನು ಅಧಿಕಾರಿಗಳು ಕೇವಲ ಹೆಣವನ್ನ ಹೂತು ಎಡವಟ್ಟು ಮಾಡಿಲ್ಲ, ಬದಲಾಗಿ ಹೆಣದ ಮೇಲೆ ಯಾವುದೇ ಸ್ಯಾನಿಟೈಸ್ ಕೂಡ ಮಾಡಿಲ್ಲ ಹಾಗೂ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಅಲ್ಲಿ ನಾಯಿಗಳು ಬಂದು ಹೆಣದ ಸಮಾಧಿಯನ್ನು ಬಗೆದಿವೆ. ಅಲ್ಲಿ ಓಡಾಡುವ ಜನರಿಗೆ ಎಲ್ಲಿ ಕೊರೋನಾ ತಗುಲುತ್ತದೆ ಎಂಬ ಭಯದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಕೂಡಲೇ ಇಡೀ ಸ್ಮಶಾನ ಎಸ್ಒಜಿ ಕಾಲೋನಿಯನ್ನು ಸ್ಯಾನಿಟೈಸ್ ಮಾಡಬೇಕು, ಇಲ್ಲ ನಾಳೆಯೇ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತದ ಮುಂದೆ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳುವುದಾಗಿ ಸ್ಥಳೀಯರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕವಾದ ಸ್ಮಶಾನ ಇಲ್ಲಿ ಎಸ್ಒಜಿ ಕಾಲೋನಿ ರಾಮನಗರ ಪಾಮೇನಹಳ್ಳಿ ಸುಮಾರು ಏರಿಯಾಗಳಿಂದ ಪ್ರತಿನಿತ್ಯ ಜನ ಹಾಸ್ಪಿಟ್ಲು ಮತ್ತು ಸಿಟಿಗೆ ಟಚ್ ಇರ್ತಕ್ಕಂಥ ರೋಡ್ ಇದು, ರಸ್ತೆ ಇದು. ಸರ್ಕಾರಕ್ಕೆ ಮೊದಲನೇದಾಗಿ ಮೇಯರ್ಗೆ ಮತ್ತು ಕಮಿಷನರಿಗೆ ಈ ವಿಚಾರದಲ್ಲಿ ಪರಿಜ್ಞಾನ ಐತಾ ಇಲ್ವಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಂದು ಸಾರ್ವಜನಿಕ ಸ್ಮಶಾನದಲ್ಲಿ COVID-19 ಇರ್ತಕ್ಕಂಥ ಶವನ ತಂದು ಯಾರಿಗೂ ಮಾಹಿತಿ ಇಲ್ದಂಗೆ, 2 ವಾರ್ಡ್ ಕಾರ್ಪೊರೇಟರ್ ಕೂಡ ಮಾಹಿತಿ ಇಲ್ದಂಗೆ, ಸಾರ್ವಜನಿಕರಿಗೆ ಮಾಹಿತಿ ಇಲ್ದಂಗೆ ತಂದಿಲ್ಲಿ ರಾತ್ರೋರಾತ್ರಿ ಕಾವಲುಗಾರನ ಹತ್ರ ದೌರ್ಜನ್ಯ ಮಾಡಿ ಬೀಗ ಇಸ್ಕೊಂಡು ಯಾವುದೇ ಸರ್ಕಾರಿ ಅಧಿಕಾರಿ ಇಲ್ದಾನೆ, ಯಾವುದೇ ಡಾಕ್ಟರ್ಸ್ ಇಲ್ದಾನೆ, ಕಮಿಷನರ್ ಇಲ್ದಾನೆ 4 ಶವಗಳನ್ನು ಈಗ ಉತ್ತಿರೋದು ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಈ ಕೊರೋನಾ ಪೇಷೆಂಟನ್ನು ಎಲ್ಲಿ ಶವ ಸಂಸ್ಕಾರ ಮಾಡಬೇಕನ್ನೋ ಜ್ಞಾನ ಇಲ್ಲ ಅಂದರೆ ಸರ್ಕಾರಕ್ಕೂ ಇದರಲ್ಲಿ ನಾವು ಚೀಮಾರಿ ಆಗ್ತಾ ಇದ್ದೀವಿ, ಮಹಾನಗರ ಪಾಲಿಕೆಗೂ ಚೀಮಾರಿ ಆಗ್ತಾ ಇದ್ದೀವಿ. ದಯಮಾಡಿ ಜಿಲ್ಲಾಧಿಕಾರಿಗಳು ಈ ವಿಷಯವಾಗಿ ಗಮನ ಹರಿಸಬೇಕು, ಇಲ್ಲಾಂದ್ರೆ ನಾವು ಮಹಾನಗರ ಪಾಲಿಕೆ ಮುಂದೆ DC ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾಳೆನೇ ನಾವು ತಯಾರಾಗಿದ್ದೇವೆ.
ಒಟ್ಟಾರೆ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಹಾಗೂ ಆರೋಗ್ಯ ಇಲಾಖೆ ಮಾಡಿರುವ ಎಡವಟ್ಟಿಗೆ ಇಡೀ ಕಾಲೋನಿಯ ಜನರು ಭಯದಲ್ಲಿ ಜೀವನ ಮಾಡುವಂತಾಗಿದೆ. ಇನ್ನಾದರೂ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಗಮನ ಹರಿಸಿ ಕಾಲೋನಿಯ ಜನರಿಗೆ ನೆಮ್ಮದಿ ನೀಡುವಂಥ ಕೆಲಸ ಮಾಡಲಿ ಎಂಬುದು ನಮ್ಮ ಉದ್ದೇಶ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ.